ಬಂದ್ 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 ಗುಬ್ಬಿ ತಾಲೂಕು ಸಂಪೂರ್ಣ ಬಂದ್ ಆಗಲಿದೆ ಜೂನ್ 25ರ ಮಂಗಳವಾರದಂದು. ಬೆಳಗ್ಗೆಯಿಂದ ಸಂಜೆಯವರೆಗೂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಗುಬ್ಬಿ ಪಟ್ಟಣ ಹಾಗೂ ಗುಬ್ಬಿ ತಾಲೂಕಿನ ಹೋಬಳಿಗಳನ್ನು ಬಂದ್ ಮಾಡಲಾಗುತ್ತಿದ್ದು, ತಾಲೂಕಿನ ರೈತರು ಸೇರಿದಂತೆ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಬಂದ್ನಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕೆಂದು ಪ್ರತಿಭಟನೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮುಖಂಡರುಗಳು ಹೇಳಿಕೆಯನ್ನ ನೀಡಿದ್ದಾರೆ. ಸಭೆಯಲ್ಲಿ ಶಂಕರ್ ಕುಮಾರ್, ಭೈರಪ್ಪ, ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ, ಅಣ್ಣಪ್ಪಸ್ವಾಮಿ, ಶಿವಕುಮಾರ್, ಶಶಿಕುಮಾರ್, ಆರ್ನಹಳ್ಳಿ ಪ್ರಭಾಕರ್, ಸಾಗರನಹಳ್ಳಿ ನಂಜೇಗೌಡ, ಸುರೇಶ್ಗೌಡ ಸೇರಿದಂತೆ ರೈತ ಸಂಘದ ಮುಖಂಡರು, ಜಾತ್ಯತೀತವಾಗಿ ಎಲ್ಲಾ ಪಕ್ಷದ ಮುಖಂಡರುಗಳು ಕೂಡ ಭಾಗವಹಿಸಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಈ ಹೋರಾಟಕ್ಕೆ ಅವರು ಸಂಪೂರ್ಣ ಬೆಂಬಲ ಇದೆ. ನೀರಾವರಿ ಹೋರಾಟ ಇದೆ, ಕೆನಾಲ್ ಮೂಲಕನೇ ಹಾದು ಹೋಗ್ಬೇಕು, ಎಕ್ಸ್ಪ್ರೆಸ್ ಕೆನಾಲ್ಗೆ ಅವಕಾಶ ಕೊಡಲ್ಲ ಅಂತ ಅವ್ರು ಹೇಳಿದರೆ ಆ ಕೆಲಸ ಮಾಡ್ತಾರೆ ಅಂತ ನಮಗೊಂದು ಪ್ರತಿಭಟನೆ. ಜೊತೆಗೆ ಮೊದಲು ಪ್ರತಿಭಟನೆ ನಡೀತಾ ಇದೆ, ಅದ್ರ ಜೊತೆಗೆ ಕಾನೂನು ತಜ್ಞರಿಂದ ನಾವು ಇದನ್ನು ತಗೊಂಡು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕಾನೂನು ಬಗ್ಗೆ ಏನು ಹೋರಾಟ ನಾವು ಮಾಡಬಹುದು ಅನ್ನೋದನ್ನ ಅವರು ಚೆಕ್ ಮಾಡಿಕೊಂಡು ಅದು ಖಂಡಿತ ಅದು ಕಾನೂನು ಹೋರಾಟ ನಾವು ಮಾಡ್ತೀವಿ. ಬಹುಶಃ 100% ಭಾಗ 100% ಸಕ್ಸಸ್ ಆಗ್ತದೆ. ಯಾಕೆಂದ್ರೆ ಇದು ನಮ್ಮ ಅಳಿವು ಉಳಿಸೋದು. ಏನಾದರೂ ನಾವು ಇವತ್ತು ಯಾವ ಮಾಡಿದರೆ ಮುಂದಿನ ಹಿಂದೆ ಏನು ಅವತ್ತು 94ರಲ್ಲಿ ನೋಡಿದಂಥ ದಿನಗಳು ನಾವು ನೋಡಬೇಕಾಗುತ್ತೆ. ಎಲ್ಲರಿಗೂ ಜಾಗೃತರಾಗಿದ್ದಾರೆ, ಆಗಲೇಬೇಕು. ಯಾಕೆಂದ್ರೆ ಇವ್ರು ಮಾಡ್ತಕ್ಕಂಥದ್ದು ಅವ್ಯವಹಾರ. ಏನು ಇವತ್ತು ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಮಾಡ್ತಕ್ಕಂಥದ್ದು ಇಲ್ಲಿಗಲ್. ಯಾಕೆಂದರೆ ಯಾವುದೇ ಒಂದು ರೈತರಿಗೆ ಒಂದು ಏನು ಅಪ್ಲಿಕೇಶನ್ ಆಗಿಲ್ಲ, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಇದೊಂದು ದೌರ್ಜನ್ಯ ಅಂತ ನಾವಾದರೂ ಭಾವಿಸ್ತೇವೆ. ಬಟ್ ಇದಾದರೂ ಬಿಡೋದಿಲ್ಲ. ಈ ದೇಶದಲ್ಲಿ ಕಾನೂನಿಗೆ ಎಲ್ಲರಿಗೂ ತಲೆಬಾಗಲೇಬೇಕು. ಪಟ್ಟಣೆ ಏನು ಹೇಮಾವತಿ ಎಕ್ಸ್ಪ್ರೆಸ್ ಚಾನಲ್ಲು, ಇದೊಂದು ತುಮಕೂರು ಜಿಲ್ಲೆಗೆ ಒಂದು ದುರಂತ ಕತೆ. ರೈತರುಗಳನ್ನ ಮರಣ ಶಾಸನ ಮಾಡೋವಂಥ ಇದೊಂದು ಎಕ್ಸ್ಪ್ರೆಸ್ ಚಾನಲ್ ಮಾಡ್ತಾ ಇತ್ತು. 25ನೇ ತಾರೀಕು ನೀರಾವರಿಗೋಸ್ಕರ ಬಂದು ಯಶಸ್ವಿ ಮಾಡಬೇಕು ಜಿಲ್ಲಾದ್ಯಂತ. ಜೊತೆಗೆ ನಮ್ಮ ಗುಬ್ಬಿ ತಾಲೂಕಲ್ಲಿ ಸಂಪೂರ್ಣ 100% ಯಶಸ್ವಿ ಅಂತ ನಾವು ಬಯಸ್ತೀವಿ. ಮಂಗಳವಾರ ಅಂದರೆ 25ನೇ ತಾರೀಕು ಗುಬ್ಬಿ ತಾಲೂಕು ಬಂದ್ ಆಚರಣೆಯ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲ ಮುಖಂಡರುಗಳು ಒಂದು ನಿರ್ಧಾರಕ್ಕೆ ಬಂದ್ವಿ. ಆ ನಿರ್ಧಾರದ ಪ್ರಕಾರ ಹೋಬಳಿ ಮಟ್ಟದ ರೈತರುಗಳು, ಹೋಬಳಿ ಮಟ್ಟದ ಮುಖಂಡರುಗಳು ಆವ ಹೋಬಳಿನಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ ಆ ಹೋಬಳಿನಲ್ಲೇ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಾಕ್ಲ ಹಾಕಿಸುವ ಮುಖೇನ ತಮ್ಮ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾರೆ. ಚಿನ್ನ ಹಾಗೂ ಹಾಲ್ಮಾರ್ಕ್ ಬೆಳ್ಳಿ ಎಲ್ಲಾ ರೀತಿಯ ಆಭರಣಗಳು, ಒಡವೆಗಳನ್ನ ಮಾಡಿಕೊಡಲಾಗುತ್ತದೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹೊಸ ರೀತಿಯ ಡಿಸೈನ್ಗಳನ್ನು ಸಹ ಮಾಡಿಕೊಡುತ್ತೇವೆ. ಸ್ಥಳ ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬಸ್ ನಿಲ್ದಾಣದ ಪಕ್ಕದ ಎಸ್ಆರ್ ಜುವೆಲ್ಸ್ನಲ್ಲಿ ಸಂಪರ್ಕಿಸಿ ಯೋಗೀಶ್ ಆಚಾರ್, ಎಸ್ಆರ್ ಜುವೆಲ್ಸ್, ನಿಟ್ಟೂರು, ಗುಬ್ಬಿ ತಾಲೂಕು. ದೂರವಾಣಿ ಸಂಖ್ಯೆ 9663134461.